नमस्कार ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಇಡಿ 9 ಸಮಕಾಲೀನ ಭಾರತದಲ್ಲಿ ಶಿಕ್ಷಣ ಈ ಒಂದು ವಿಷಯದ ಬಗ್ಗೆ ನೋಡ್ತಾ ಇದ್ವಿ ಇದರಲ್ಲಿ 3 ಮತ್ತು 4ನೇ ಅಧ್ಯಾಯದ ಬಗ್ಗೆ ನೋಡ್ತಾ ಇದ್ವಿ ಅದರಲ್ಲಿ ಇವಾಗ 4.1 ಮುಗಿದು ಹೋಗಿದೆ ಇವಾಗ 4.2 ನೋಡಬೇಕಾಗಿದೆ ಸೋ ಅದೇನಪ್ಪಾ ಅಂದ್ರೆ ಸಂಯೋಜನೆ ಆಧಾರಿತ ಶಾಲೆಗಳು ಅಂತ ನಾನು ಕಾಣ್ತೀನಿ ಹಾಗಾದ್ರೆ ಈ ಸಂಯೋಜಿತ ಆಧಾರಿತ ಶಾಲೆಗಳು ಅಂದ್ರೆ ಯಾವ ಯಾವ ಬರ್ತಾವು ಅನ್ನೋದ್ರ ಬಗ್ಗೆ ನೋಡೋಣ ಸೋ ಈ ಸಂಯೋಜಿತ ಆಧಾರಿತ ಶಾಲೆಗಳು ಅಂತಂದ್ರೆ ಅದರಲ್ಲೇ ಬರುವಂತದ್ದು 3 ಬರ್ತವೆ ಅಫಿಲಿಯೇಷನ್ ಬೇಸ್ಡ್ ಟೈಪ್ಸ್ ಸ್ಕೂಲ್ಸ್ ಅಂತ ಹೇಳಿ ಕರಿತೀನಿ ನಾನು ಸೋ ಇದರಲ್ಲಿ ಬರುವಂತಹ 3 ರೀತಿಯ ಶಾಲೆಗಳು ಬರ್ತವೆ ಆ 3 ರೀತಿಯ ಶಾಲೆಗಳು ಯಾವಪ್ಪ ಅಂತಂದ್ರೆ ಒಂದನೇದು ಸಿಬಿಎಸ್ಇ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಸಂಸ್ಥೆ ಎರಡನೇದು ಬರುವುದು ರಾಜ್ಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸ್ಟೇಟ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅದಕ್ಕೆ ನಾವು ಎಸ್ಬಿಎಸ್ಸಿ ಅಂತ ಕರಿತೀವಿ ಇನ್ನು ಮೂರನೇದು ಬರುವುದು ಯಾವ್ದಪ್ಪ ಅಂದ್ರೆ ಭಾರತೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ICSE ಇಂಡಿಯನ್ ಕೌನ್ಸಿಲ್ ಆಫ್ ಸೆಕೆಂಡರಿ ಎಜುಕೇಶನ್ ಸೊ ಇದೇನಪ್ಪಾ ಅಂತಂದ್ರೆ ಈ 3 ರೀತಿಯ ಶಾಲೆಗಳನ್ನು ನಾವು ಭಾರತದಲ್ಲಿ ಕಾಣ್ತೇವೆ ಹಾಗಾದ್ರೆ ಇವತ್ತಿನ ದಿವಸ ಈ 3 ಶಾಲೆಗಳ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಳ್ಳೋಣ ಇದರ ಮೊದಲದ ಬರೋದು ಯಾವ್ದಪ್ಪ ಅಂದ್ರೆ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಆರ್ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತ ನಾವು ಏನ್ ಕರಿತೀವೋ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಸೊ ಭಾರತದಲ್ಲಿ ಮಾಧ್ಯಮಿಕ ಶಿಕ್ಷಣವು ಅತಿ ಮಹತ್ವದಾಗಿದೆ ಯಾಕಂದ್ರೆ ನಾವು ನಮ್ಮ ಭಾರತದಲ್ಲಿ ಶಿಕ್ಷಣ ಕೊಡಬೇಕಂದ್ರೆ ಪ್ರಾಥಮಿಕ ಶಿಕ್ಷಣಕ್ಕೆ ಮಹತ್ವ ಕೊಡದೆ ಇಲ್ಲಿ ಮಾಧ್ಯಮಿಕ ಶಿಕ್ಷಣ ಯಾಕಂದ್ರೆ ಅಷ್ಟೀಗ ಅಲ್ಲಿ ವಿದ್ಯಾರ್ಥಿಗಳಿಗೆ ತಿಳುವಳಿಕೆಯನ್ನ ಪಡೆಯುವಂತಹ ಒಂದು ವಯಸ್ಸಾಗಿರುತ್ತೆ ಏಜ್ ಬಂದಿರುತ್ತೆ ಅವರಿಗೆ ಆದ ಕಾರಣ ಅದಕ್ಕೆ ನಾವು ಹೆಚ್ಚಾಗಿ ಪ್ರಶಸ್ತಿಯನ್ನ ನೀಡಬೇಕು ಅಂತ ಹೇಳಿ ಸರ್ಕಾರದವರು ಹಾಕೊಂಡ್ರು ಹಂಗಾರೆ ಇದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಸಿಬಿಎಸ್ಇ ಅನ್ನ ಮೂಲತಃವಾಗಿ ಭಾರತ ತುಂಬೆಲ್ಲ ದೇಶದ ತುಂಬೆಲ್ಲ ಒಂದಿಷ್ಟು ಕಡೆ ಇಂತ ಶಾಲೆಗಳನ್ನ ತೆರಿಬೇಕು ಅಂತ ಪ್ರಾರಂಭ ಮಾಡಿದ್ರು ಓಕೆ ಶಾಲೆಗಳನ್ನ ತೆರೆದ್ರು ಎಷ್ಟೋ ಶಾಲೆಗಳನ್ನ ತೆರೆದ್ರು ಹಂಗಾರೆ ಯಾವ ಶಾಲೆಗಳು ಈ ಸಿಬಿಎಸ್ಇಗೆ ಬರ್ತಾವು ಯಾವ ಶಾಲೆಗಳು ಇದರ ಒಂದು ಆಯೋಜನೆಯಲ್ಲಿ ಬರ್ತಾವು ಅನ್ನೋದನ್ನ ನೋಡಿದಾದ್ರೆ ಇದಕ್ಕೆ ಸುಮಾರಾಗಿ ನಾವು ನಮ್ಮ ಭಾರತ ದೇಶ ಕಾಣ್ತಿರ್ಬೇಕು ಸೈನಿಕ ಶಾಲೆಗಳು ಅಂತ ಕಾಣ್ತೀವಿ ಅಥವಾ ಖಾಸಗಿ ವಸತಿ ಶಾಲೆಗಳು ಅಂತ ಕಾಣ್ತೀವಿ ಅಥವಾ ಪಬ್ಲಿಕ್ ಸ್ಕೂಲ್ ಅಂತ ಕಾಣ್ತೀವಿ ಕೇಂದ್ರೀಯ ವಿದ್ಯಾಲಯ ಅಂತ ಬರ್ತಾವೆ ಅಥವಾ ನವೋದಯ ಶಾಲೆಗಳು ಅಂತ ಬರ್ತಾವೆ ಸೊ ಇವೆಲ್ಲವನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಈ ಸಿಬಿಎಸ್ಇ ಶಾಲೆ ಒಳಗಡೆ ಈ ಬೋರ್ಡ್ ಒಳಗಡೆ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಹಾಗಾದ್ರೆ ಈ ಒಂದು ಸಿಬಿಎಸ್ಇ ಪ್ರಾರಂಭವಾಗಿದ್ಯಾವಾಗಪ್ಪ ಅಂತ ನೋಡಿದಾದ್ರೆ 1962ರಲ್ಲಿ ಈ ಒಂದು ಮಂಡಳಿಯು ಸ್ಥಾಪನೆಯಾಯಿತು ಸೊ ಇದು ಏನಪ್ಪಾ ಅಂದ್ರೆ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿಯು 1962ರಲ್ಲಿ ಇದು ಪ್ರಾರಂಭವಾಯಿತು ಹಾ ಹಂಗಾದ್ರೆ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತಂದ್ರೆ ನವದೆಹಲಿಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದು ಕಚೇರಿಯಾಗಿದೆ ಸೊ ಇದೊಂದು ಸ್ವತಂತ್ರ ಮಂಡಳಿ ಯಾರ ಸರ್ಕಾರದ ಅಧೀನದಲ್ಲೇ ಬರುತ್ತೆ ಆದ್ರೆ ಇದೊಂದು ಸ್ವತಂತ್ರ ಮಂಡಳಿ ಆಗಿರೋದ್ರಿಂದ ಇದನ್ನ ಯಾವ ಒಂದು ಸಂಸ್ಥೆಯು ನಿಯಂತ್ರಣದಲ್ಲಿ ಒಳಪಡುವುದಿಲ್ಲ ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ್ಯಾವ ಶಾಲೆಗಳು ಎಷ್ಟು ಶಾಲೆಗಳು ಇದರ ಒಳಗಡೆ ಬರ್ತಾವ ನೋಡಿದಾದ್ರೆ ಸುಮಾರು ನಮ್ಮ ಭಾರತ ದೇಶದಲ್ಲಿ 5119 ಶಾಲೆಗಳು ಇದರ ಕೈಯಲ್ಲಿ ಬರ್ತವೆ ಇದರ ಅಧೀನದಲ್ಲಿ ಬರುತ್ತೆ ಹಂಗಾರದಲ್ಲಿ ಯಾವ್ಯಾವ ಬರ್ತಾವ ಅಂತಂದ್ರೆ 784 ಕೇಂದ್ರೀಯ ವಿದ್ಯಾಲಯಗಳು ಇದರ ಅಧೀನದಲ್ಲಿ ಬರ್ತವೆ ಹಾಗೂ 1381 ಸರ್ಕಾರಿ ಶಾಲೆಗಳು ಇದರ ಅಧೀನದಲ್ಲಿ ಬರ್ತವೆ ಹಾಗೂ 2486 ಸ್ವತಂತ್ರ ಶಾಲೆಗಳು ಅಂತ ಹೇಳಿ ಬರ್ತವೆ ಇನ್ನ 355 ಜವಾಹರ್ಲಾಲ್ ನವೋದಯ ವಿದ್ಯಾಲಯವು ಇದರ ಒಂದು ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇನ್ನು ಉಳಿದಿರೋದು 13 ಶಾಲೆಗಳನ್ನ ನಾವು ಅಧ್ಯಕ್ಷ ಸ್ಕೂಲ್ಸ್ ಅಂತ ಹೇಳಿ ಕರಿತೇವೆ ಅವು ಇದರಲ್ಲಿ ಬರ್ತವೆ ಇನ್ನ ಇದರ ಕಾರ್ಯನಿರ್ವಹಣೆ ನೋಡಿದಾಗ ಇದರ ಕಾರ್ಯನಿರ್ವಹಣೆಯು ಸಂಪೂರ್ಣವಾಗಿ ಭಾರತ ಸರ್ಕಾರವೇ ಇದರ ಕಾರ್ಯನಿರ್ವಹಣೆ ನೋಡಿಕೊಂಡು ಹೋಗುತ್ತೆ ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ ವೃತ್ತಿಪರವಾಗಿ ಅಥವಾ ವೈವಿಧ್ಯಮಯವಾಗಿ ಸಂಪೂರ್ಣವಾದಂತಹ ಇಲ್ಲಿ ಒಳ್ಳೆ ರೀತಿಯ ಶಿಕ್ಷಣವನ್ನು ಕೊಡಬೇಕು ವಾಣಿಜ್ಯ ರೀತಿಯ ಶಿಕ್ಷಣವನ್ನ ಕೊಡಬೇಕು ಸೊ ಅಂದಾಗ ಮಾತ್ರ ಇಲ್ಲಿ ಏನಪ್ಪಾ ಅಂತಂದ್ರೆ ಶಿಕ್ಷಣ ಒಂದು ಸರಿಸಮಾನವಾಗಿ ವಿದ್ಯಾರ್ಥಿಗಳಿಗೆ ದೊರಕುತ್ತಾ
ತನ್ನ ಕಾರ್ಯಗಳನ್ನು ಇಲ್ಲಿ ಸರಿಸಮಾನವಾಗಿ ಈ ಮಂಡಳಿಯು ನಿರ್ವಹಣೆ ಮಾಡುತ್ತೆ. ಹಾಗಾದ್ರೆ ಇದನ್ನು ನಿರ್ವಹಣೆ ಮಾಡಬೇಕಂದ್ರೆ ಯಾರ ಒಂದು ಅಧೀನದಲ್ಲಿ ಬರ್ತಪ್ಪ ಅಂತಂದ್ರೆ ಸರಿಯಾದ ದೃಷ್ಟಿಕೋನ ಇಟ್ಟುಕೊಂಡು ಕೇಂದ್ರ ಸರ್ಕಾರದಿಂದ ಒಳಪಟ್ಟು ಇದು ಮುಂದೆ ವರ್ಸ್ಲಿಕ್ಕೆ ಹೋಗುತ್ತೆ. ಹಂಗಾದ್ರೆ ಇದರ ಒಂದು ಕೇಂದ್ರಗಳು ಎಲ್ಲೆಲ್ಲಿದ್ದಾವೆ? ಯಾಕಂದ್ರೆ ಭಾರತ ತುಂಬೆಲ್ಲ ಇದನ್ನ ಒಬ್ರೇ ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಇವ್ರೇನ್ ಮಾಡಿದ್ರು ಅಂದ್ರೆ 10 ಬ್ರಾಂಚಸ್ ಗಳನ್ನ ಮೇನ್ ಬ್ರಾಂಚಸ್ ಗಳನ್ನ ತೆರೆದ್ರು. ಒಂದೊಂದು ಬ್ರಾಂಚಸ್ ನಡುವೆ ಅನೇಕ ರೀತಿಯಾದಂತಹ ಮತ್ತೆ ಅವು ಎಲ್ಲೆಲ್ಲ ಶಾಲೆಗಳಾದವು ಆ ಒಂದು ಬ್ರಾಂಚ್ ನಡುವೆ ಬರ್ತಾ ಇತ್ತು. ಹಂಗಾರೆ 10 ಬ್ರಾಂಚ್ಗಳು ಯಾವಪ್ಪ ಅಂತ ನೋಡಿದಾದ್ರೆ ಮೊದಲಿಗೆ ಬರೋದು ಯಾವಪ್ಪ ಅಂದ್ರೆ ದೆಹಲಿ. ಇದರೊಳಗಡೆ ದೆಹಲಿ ಮತ್ತು ವಿದೇಶಿ ಶಾಲೆಗಳು ಬರ್ತವೆ. ಹಾಗೆ ಚೆನ್ನೈ, ಗುವಾಹಟಿ, ಅಜ್ಮೀರ್, ಅಲಹಾಬಾದ್, ಪಾಟ್ನಾ, ಡೆಹರಾದೂನ್, ತಿರುವನಂತಪುರಂ, ಭುವನೇಶ್ವರಂ, ಪಂಚಕುಲ, ಹೀಗೆ ಈ 10 ಆಡಳಿತ ಪ್ರದೇಶಗಳಿದ್ದಾವೆ. ಈ ಪ್ರದೇಶಗಳಲ್ಲಿ ಮತ್ತೆ ಆಯಾ ಸಬ್ ಡಿವಿಷನ್ಗಳು ಬರ್ತವೆ. ಅದನ್ನು ಮುಂದಿನ ದಿವಸ ನೋಡೋಣ. ಸೊ ಈ ರೀತಿಯಾದಂತಹ ಒಂದು 10 ಬ್ರಾಂಚ್ಗಳಲ್ಲಿ ಇದೊಂದು ಕಾರ್ಯಗಳು ನಡೀತಾ ಇರ್ತವೆ. ಹಾಗಾದ್ರೆ ಈ CBSE ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಪಠ್ಯಕ್ರಮವು ಸರಿಯಾದ ರೀತಿಯಲ್ಲಿ ಇರಬೇಕು. ಪಠ್ಯ ಪುಸ್ತಕವು ವಿದ್ಯಾರ್ಥಿಗಳಿಗೆ ಕಲಿಯೋ ಹಂಗೆ ಇರಬೇಕು. ಶಿಕ್ಷಕರಿಗೆ ಇಲ್ಲಿ ಸೆಲೆಕ್ಷನ್ ಮಾಡಬೇಕಾದ್ರೆ ಹೆಂಗ್ ಸೆಲೆಕ್ಷನ್ ಮಾಡ್ತಾರೆ? ಅವರಿಗೆ PGT ಆಗಿರ್ಬೇಕು, ಪೋಸ್ಟ್ ಗ್ರಾಜ್ಯುಯೇಟ್ ಟೀಚಿಂಗ್. ಸೊ ಅದನ್ನ ಅವರು ಕಲ್ತಿರ್ಬೇಕು. ಅಂದಾಗ ಮಾತ್ರ ಅವರನ್ನ ಅಲ್ಲಿ ನೇಮಕ ಮಾಡಲಾಗುತ್ತೆ. ಇದು ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲಿ ಇರುವುದರಿಂದ ಇದನ್ನ ಇಲ್ಲಿ ಕಲಿಸೋಕೆ ಬರುವಂತಹ ಶಿಕ್ಷಕರು ಆಂಗ್ಲ ಭಾಷೆ ಮತ್ತು ರಾಷ್ಟ್ರ ಭಾಷೆಯ ಮಾಹಿತಿ ಇರಲೇಬೇಕು. ಹಾಗೂ ಇವರಿಗೆ DSERT ಇಂಥ ಶಿಕ್ಷಕರಿಗೆ DSERT ಸಂಪೂರ್ಣವಾಗಿ ಅಲ್ಪಾವಧಿ ಅಥವಾ ದೀರ್ಘಾವಧಿ ಇಲ್ಲಿ ಟ್ರೈನಿಂಗ್ ಅನ್ನ ಅವ್ರಿಗೆ ತರಬೇತಿಯನ್ನ ಕೊಡ್ಲಾಗ್ತಿತ್ತು. ಸೊ ಇದು ಏನ್ಪಾ ಅಂತಂದ್ರೆ ನಮ್ಗೆ ಗೊತ್ತಿರುವ ಹಾಗೆ CBSE ಬಗ್ಗೆ ಇರುವಂತಹ ಸಂಪೂರ್ಣವಾದಂತಹ ಮಾಹಿತಿ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಇನ್ನ ಮುಂದಿನ ವಿಷಯ ಬರೋದು ಯಾವಪ್ಪ ಅಂತಂದ್ರೆ ರಾಜ್ಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ. ಇದನ್ನ ಮುಂದಿನ ಅವಧಿಯಲ್ಲಿ ನಾವು ನೋಡೋಣ.